कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। हरे कृष्ण हरे श्रीनिवास। आध्यात्म बंधुगळे, ಏಕಾದಶಿಯ ಸರ್ವಶ್ರೇಷ್ಠತೆಯ ಬಗ್ಗೆ ಇದು ವ್ರತರಾಜ ಎಂಬುದಕ್ಕೆ ಈಗಾಗಲೇ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ವಿಶದವಾಗಿ ತಮಗೆ ತಿಳಿಸಿದ್ದೇನೆ. ಭಗವಂತನಾದ ಮಹಾವಿಷ್ಣುವಿಗೆ ಹಾಗೆಯೇ ಲಕ್ಷ್ಮ್ಯಾದಿ ಸರ್ವ ದೇವಾನುದೇವತೆಗಳಿಗೆ ಅತ್ಯಂತ ಪ್ರಿಯ ವ್ರತ ಏಕಾದಶಿಯೆಂದು ನಾವು ಶುದ್ಧ ಭಕ್ತಿಯಿಂದ ನಡೆಸುವ ಉಪವಾಸ ವ್ರತ, ಜಾಗರಣೆ, ಭಗವದ್ಧ್ಯಾನ, ಚಿಂತನ, ಹರಿಸಂಕೀರ್ತನ ಹಾಗೂ ಮರುದಿವಸ ದ್ವಾದಶಿಯೆಂದು ಸರಿಯಾದ ಸಮಯದಲ್ಲಿ ಭಗವತ್ ಪೂಜೆಯನ್ನು ನಡೆಸಿ ನೈವೇದ್ಯದ ಪಾರಣ ಅಥವಾ ಭೋಜನ, ಈ ರೀತಿಯಾದ ದಶಮಿ, ಏಕಾದಶಿ, ದ್ವಾದಶಿ ಮೂರು ದಿನಗಳಿಂದ ಯುಕ್ತವಾದ ಏಕಾದಶಿ ವ್ರತದ ಪೂರ್ಣವಾದ ಶಾಸ್ತ್ರೋಕ್ತವಾದ ಆಚರಣೆಯನ್ನು ನಾವು ನಡೆಸುವುದರಿಂದ ಜನ್ಮ ಜನ್ಮಾಂತರದ ಸರ್ವ ವಿಧದ ಪಾಪದೋಷಗಳು ದೂರ ಓಡುವುದು ಮಾತ್ರವಲ್ಲದೆ ಈ ಜನ್ಮದ ಪಾವಿತ್ರ್ಯಕ್ಕೂ ಮನುಷ್ಯ ಜನ್ಮದ ಸಾರ್ಥಕ್ಯಕ್ಕೂ ಮಹಾಸಾಧನೆಗೂ ಮುಖ್ಯ ಕಾರಣವೂ ಆಗಿ ಮುಂದೆ ನಮಗೆ ಮೋಕ್ಷಪ್ರದಾಯಕವಾಗಿದೆ ಎಂಬುದಕ್ಕೆ ಸರ್ವಶಾಸ್ತ್ರದ ಪುರಾಣಗಳ ಪ್ರಮಾಣವಿದೆ. ಇಂತಹ ಅನೇಕ ಏಕಾದಶಿ ವ್ರತಗಳಲ್ಲಿ ಅತಿ ಮುಖ್ಯವಾಗಿರುವ ಏಕಾದಶಿಗಳಲ್ಲಿ ಒಂದು ಕಾರ್ತಿಕ ಶುದ್ಧ ಏಕಾದಶಿ, ಪ್ರಬೋಧಿನಿ ಏಕಾದಶಿ. ಈ ಏಕಾದಶಿಯು ಈ ವರ್ಷ ಎಂದು ಬರುತ್ತಿದೆ. ಏಕಾದಶಿಯ ತಿಥಿ ಯಾವತ್ತು ಇದೆ, ಇದಕ್ಕೆ ಪ್ರಬೋಧಿನಿ ಎಂದು ಯಾಕೆ ಶಾಸ್ತ್ರ ಕರೆದಿದೆ, ಪುರಾಣಗಳು ಈ ಪ್ರಬೋಧಿನಿ ಏಕಾದಶಿಯ ಕಥೆ ಮಹತ್ವವನ್ನು ಯಾವ ರೀತಿಯಾಗಿ ವರ್ಣಿಸಿವೆ, ಉಪವಾಸ, ಜಾಗರಣೆ, ಪೂಜೆ, ಮರುದಿವಸ ದ್ವಾದಶಿ ಪಾರಣೆಯನ್ನು ಹೇಗೆ ನಡೆಸಬೇಕು, ಯಾವಾಗ ನಡೆಸಬೇಕು ಎಂಬ ಎಲ್ಲ ರೀತಿಯ ಕಾರ್ತಿಕ ಶುದ್ಧ ಏಕಾದಶಿ, ಪ್ರಬೋಧಿನಿ ಏಕಾದಶಿಯ ಬಗ್ಗೆ ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ. ಬಂಧುಗಳೇ, ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಪ್ರಶ್ನೆ, ಮೆಚ್ಚುಗೆ, ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಜ್ಯೋತಿಷ್ಯ ವಾಸ್ತು ವಿಷಯಗಳನ್ನು ತಿಳಿಯಬೇಕಾದವರು 9820118612ಗೆ ನಮಗೆ ಕರೆ ಮಾಡಬಹುದಾಗಿದೆ. ಶ್ರೋತೃಗಳೇ, ಕಾರ್ತಿಕ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ಪ್ರಬೋಧಿನಿ ಅಥವಾ ದೇವ ಉತ್ಥಾನ ಏಕಾದಶಿ ಅಥವಾ ದೇವಪ್ರಬೋಧಿನಿ ಎಂದು ಹೆಸರುಳ್ಳ ಏಕಾದಶಿಯು ಭಗವಂತನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಯಾಕೆಂದರೆ ಆಷಾಢ ಮಾಸ, ಶ್ರಾವಣ ಮಾಸ, ಆಶ್ವೀಜ ಮಾಸ, ಕಾರ್ತಿಕ ಮಾಸ ಈ ನಾಲ್ಕು ತಿಂಗಳುಗಳಲ್ಲಿ ಭಗವಂತನು ಯೋಗ ನಿದ್ರೆಗೆ ತೆರಳುವ ಪವಿತ್ರ ದಿನಗಳಾಗಿದ್ದು ಈ ಸಮಯವನ್ನು ಶ್ರೇಷ್ಠವಾದ ಚಾತುರ್ಮಾಸ್ಯ ವ್ರತವನ್ನಾಗಿ ಅನೇಕ ಯತಿಗಳು, ಮಠಾಧೀಶರು, ಸಾಧಕರು, ಸಂತರು, ಜ್ಞಾನಿಗಳು, ಮಹಾನುಭಾವರು ಕ್ಷೀರವ್ರತ, ದಧಿವ್ರತ, ಶಾಖವ್ರತ, ದ್ವಿದಳ ವ್ರತವನ್ನಾಗಿ ಆಚರಿಸಿ ಭಗವಂತನನ್ನು ಈ ಸಂದರ್ಭದಲ್ಲಿ ಪ್ರಸನ್ನೀಕರಿಸಿಕೊಳ್ಳುತ್ತಾರೆ. ಇನ್ನು ಈ ನಾಲ್ಕು ತಿಂಗಳಲ್ಲಿ ಭಗವಂತ ಯೋಗ ನಿದ್ರೆಗೆ ತೆರಳುವ ಕಾರಣ ಗೃಹಪ್ರವೇಶ, ದೇವಪ್ರತಿಷ್ಠೆ, ವಿವಾಹ, ಉಪನಯನ ಇತ್ಯಾದಿ ಶುಭಕರ್ಮಗಳಿಗೆ ಮುಹೂರ್ತ ಇಲ್ಲ. ಯಾವುದೇ ಶುಭಕರ್ಮಗಳನ್ನು ಈ ನಾಲ್ಕು ತಿಂಗಳ ಸಮಯದಲ್ಲಿ ವಿಶೇಷವಾಗಿ ನಡೆಸಲಾಗುವುದಿಲ್ಲ. ಯೋಗ ನಿದ್ರೆಗೆ ಆಷಾಢ ಏಕಾದಶಿಯಂದು ತೆರಳಿದ ಆ ಮಹಾವಿಷ್ಣು ದೇವರು ಇಂದಿನ ದಿನವೇ ಅಂದರೆ ಕಾರ್ತಿಕ ಶುದ್ಧ ಏಕಾದಶಿಯಂದೇ ಯೋಗ ನಿದ್ರೆಯಿಂದ ಏಳುವ ದಿವಸವಾಗಿದೆ. ಭಗವಂತನಾದ ಮಹಾವಿಷ್ಣು ನಿದ್ರೆಯಿಂದ ಪ್ರಬೋಧಗೊಳ್ಳುವುದರಿಂದ ಅಂದರೆ ಎಚ್ಚರವಾಗುವುದರಿಂದ ಇದು ಪ್ರಬೋಧಿನಿ ಎಂದು ಪ್ರಸಿದ್ಧವಾಗಿದ್ದು ಈ ದಿನ ಅತ್ಯಂತ ಮಹತ್ವವನ್ನು ಪಡೆದಿದ್ದು ಆ ದೇವರಿಗೂ ಎಲ್ಲ ದೇವತೆಗಳಿಗೂ ಅತ್ಯಂತ ಪ್ರಿಯವ್ರತವೂ ಆಗಿದೆ. ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿಚ ಏಕಾದಶಿ ಉಪವಾಸಸ್ಯ ಕಲಾಂ ಅರ್ಹಂತಿ ಷೋಡಶೀಂ. ಕಲಿಯುಗದಲ್ಲಿ ಸಾವಿರಾರು ಅಶ್ವಮೇಧ ಎಂಬ ಶ್ರೇಷ್ಠ ಯಾಗಗಳನ್ನು, ನೂರಾರು ಶ್ರೇಷ್ಠವಾದ ವಾಜಪೇಯ ಯಾಗಗಳನ್ನು ನಡೆಸಿದ ಪುಣ್ಯಕ್ಕಿಂತ ಹೆಚ್ಚಿನ ಪುಣ್ಯ ಫಲಗಳನ್ನು ತಂದುಕೊಡುವ ಏಕಾದಶಿ ವ್ರತಗಳಲ್ಲಿ ಪ್ರಬೋಧಿನಿ ಏಕಾದಶಿ ವ್ರತವು ಒಂದಾಗಿದ್ದು ಕಾರ್ತಿಕ ಮಾಸ ನಿಯಾಮಕರಾದ ದಾಮೋದರ ರೂಪಿ ಭಗವಂತನನ್ನ ತುಳಸಿ ಪೂಜೆಯ ಮೂಲಕ, ಮರುದಿವಸ ಉತ್ಥಾನ ದ್ವಾದಶಿಯಂದು ವಿವಾಹದ ಮೂಲಕ ಪ್ರಸನ್ನಗೊಳಿಸುವ ದಿವಸವೂ ಕೂಡ ಇದು ಆಗಿದೆ. ಕಾರ್ತಿಕ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ಈ ಪ್ರಬೋಧಿನಿ ಏಕಾದಶಿ ತಿಥಿಯು 2024 ನವೆಂಬರ್ 11ರಂದು ಸೋಮವಾರ ಸಂಜೆ 6:36 ಆರಂಭವಾಗಿ 2024 ನವೆಂಬರ್ 12 ಮಂಗಳವಾರದಂದು ಸಂಜೆ
ನಾಲ್ಕು ಗಂಟೆ ಐದು ನಿಮಿಷದವರೆಗೆ ಇರುತ್ತದೆ. ಪ್ರಬೋಧಿನಿ ಏಕಾದಶಿ ಉಪವಾಸ ವ್ರತವನ್ನು 2024 ನವೆಂಬರ್ 12 ಮಂಗಳವಾರದಂದೇ ತಾವೆಲ್ಲರೂ ಕೂಡ ನಡೆಸಬೇಕಾಗುತ್ತದೆ. ಇದಕ್ಕೆ ಮುಂಚಿನ ದಿವಸ ಅಂದರೆ ನವೆಂಬರ್ 11 ಸೋಮವಾರ ದಶಮಿಯೇ ಎಂದು ಸಂಜೆ ಶುದ್ಧ ಸಾತ್ವಿಕ ಆಹಾರಗಳನ್ನು ಸೇವಿಸಿ ಫಲಹಾರವನ್ನು ಮಾಡಿ ಮರುದಿವಸ ಏಕಾದಶಿ ವ್ರತ ಉಪವಾಸದ ಸಂಕಲ್ಪವನ್ನು ದಶಮಿಯ ಸಂಜೆಯೇ ಮಾಡಬೇಕು. ದಶಮಿ ಸಂಜೆ ಸಂಕಲ್ಪ ಮಾಡುವಾಗ ಈ ಮಂತ್ರವನ್ನು ಹೇಳಬೇಕು. ಏಕಾದಶ್ಯಾಂ ನಿರಾಹಾರ ದ್ವಾದಶ್ಯಾಂ ತು ಪರೇಹಣಿ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಪ್ರಸನ್ನೋ ವರದೋ ಭವ ಎಂದು ಮಂತ್ರವನ್ನು ಹೇಳಿ ಭಗವಂತನನ್ನು ಪ್ರಾರ್ಥಿಸಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಅನಂತರ ಮರುದಿವಸ ಅಂದರೆ ನವೆಂಬರ್ 12 ಮಂಗಳವಾರ ಏಕಾದಶಿಯಂದು ಬೆಳಿಗ್ಗೆ ಬೇಗನೆ ಎದ್ದು ಶುಚಿರ್ಭೂತರಾಗಿ ನಿತ್ಯಾನ್ನಿಕೆಗಳನ್ನು ಮುಗಿಸಿ ದೇವಪೂಜಾದಿಗಳನ್ನು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಯಥಾಶಕ್ತಿ ಇಷ್ಟಮಂತ್ರಗಳ ಜಪ ಧ್ಯಾನವನ್ನು ಮಾಡಿದ ನಂತರ ಒಂದು ಸಲ ತೀರ್ಥಪ್ರಾಶನವನ್ನು ಮಾಡಿ ಆ ದಿವಸ ರಾತ್ರಿಯೂ ಸಹ ಯಥಾಶಕ್ತಿ ಪೂಜೆ ಪ್ರಾರ್ಥನೆ ಭಜನೆ ಜಾಗರಣೆಗಳನ್ನು ನಡೆಸಬೇಕು. ಈ ರೀತಿಯಾಗಿ ಏಕಾದಶಿಯ ಪೂರ್ಣ ದಿವಸ ಶುದ್ಧವಾದ ನಿರಾಹಾರವಾದ ಉಪವಾಸವನ್ನು ಮಾಡಿ ಮರುದಿವಸ ದ್ವಾದಶಿ ಅಂದರೆ ನವೆಂಬರ್ 13 ಬುಧವಾರ ಬೆಳಿಗ್ಗೆ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಉತ್ಥಾನ ದ್ವಾದಶಿಯ ಪವಿತ್ರ ದಿವಸವಾದ ಇಂದು ನಿತ್ಯಾನ್ನಿಕಗಳನ್ನು ಮುಗಿಸಿ ದೇವರ ಪೂಜೆಗಳನ್ನು ನಡೆಸಿ ಮನೆಯಲ್ಲಿಯೇ ಶುದ್ಧರಾಗಿ ತಯಾರಿಸಿದ ನೈವೇದ್ಯ ಭಕ್ಷಾದಿಗಳನ್ನು ದೇವರಿಗೆ ಸಮರ್ಪಿಸಿ ಮಹಾಪೂಜೆ ನಡೆಸಬೇಕು. ದೇವರ ಪೂಜೆಯ ನಂತರ ಉತ್ಥಾನ ದ್ವಾದಶಿ ತುಳಸಿ ವಿವಾಹದ ಮಹತ್ವದ ದಿನವಾದ ಇಂದು ತುಳಸಿ ಸಹಿತ ದಾಮೋದರ ರೂಪಿ ಭಗವಂತನಿಗೆ ಪೂಜೆಯನ್ನು ಕೂಡ ಅವಶ್ಯವಾಗಿ ನಡೆಸಬೇಕು. ತುಳಸಿ ವಿವಾಹ ಪೂಜೆಯನ್ನು ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗೆ ನಡೆಸಿ ಇಂದಿನ ದಿವಸ ಪೂಜೆಯ ನಂತರ ಪಾರಣೆ ಮಾಡಬೇಕು. ಗೋ ತುಳಸಿ ಭಗವಂತನಿಗೆ ಹಿರಿಯರಿಗೆ ನಮಸ್ಕರಿಸಿ ಗುರುಗಳಿಗೆ ಜ್ಞಾನಿಗಳಿಗೆ ಬ್ರಾಹ್ಮಣರಿಗೆ ಯಥಾಶಕ್ತಿ ದಾನ ದಕ್ಷಿಣೆಯನ್ನು ನೀಡಿ 3 ಸಲ ತೀರ್ಥಪ್ರಾಶನವನ್ನು ಮಾಡಿ ಭೋಜನ ಅಥವಾ ಪಾರಣವನ್ನು ನಡೆಸಬೇಕು. ತುಳಸಿ ವಿವಾಹ ಪೂಜೆಯ ವಿಡಿಯೋಗಳನ್ನು ಹಿಂದೆಯೂ ನಾನು ತಮಗೆ ನೀಡಿದ್ದೇನೆ. ಈ ವರ್ಷದ ಉತ್ಥಾನ ದ್ವಾದಶಿಯಂದು ನಡೆಸಲಾಗುವ ತುಳಸಿ ವಿವಾಹ ಪದ್ಧತಿಯ ವಿಡಿಯೋವನ್ನು ಕೂಡ ಮುಂದೆ ತಮಗೆ ತಿಳಿಸಲಿದ್ದೇನೆ. ಎಲ್ಲರೂ ಕೂಡ ಈ ರೀತಿಯಾಗಿ ಪ್ರಬೋಧಿನಿ ಏಕಾದಶಿ ಉಪವಾಸವನ್ನು ಕೂಡ ಉತ್ಥಾನ ದ್ವಾದಶಿಯಂದು ತುಳಸಿ ವಿವಾಹ ಪೂಜೆಯನ್ನು ನಡೆಸಿ ಲಕ್ಷ್ಮೀನಾರಾಯಣರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಎನ್ನುತ್ತಾ ನಾನು ವಿರಮಿಸುತ್ತೇನೆ. ಜೀವೇಮ ಶರದ ಶತಂ, ಜೀವೇಮ ಶರದ ಶತಂ.